डिकेशि विरुद्ध एचडीके सालु सालु आरोपवन्न माडुत्तिद्दारे एचडीके वाग्दाळि नडेसुत्ता इद्दरु डिकेशि मात्र फुल सैलेंट आगिद्दारे ताळ्मे कळेदुकोळ्ळदे कूल आगिद्दारे डिसिएं डिके शिवकुमार ತಮ್ಮ ವಿರುದ್ಧ ಯಾರೇ ಮಾತನಾಡಿದರೂ ಕೂಡ ಖಡಕ್ಕಾಗಿ ಉತ್ತರವನ್ನ ಕೊಡ್ತಿದ್ದಂತ ಡಿಕೆಶಿ ಅವರು ಇದೀಗ ಫುಲ್ ಸೈಲೆಂಟ್ ಆಗಿದ್ದಾರೆ ಎಚ್ಡಿಕೆ ಅವರು ಆರೋಪದ ಮೇಲೆ ಆರೋಪವನ್ನ ಮಾಡುತ್ತಿದ್ದಾರೆ ಆದರೂ ಕೂಡ ಅದನ್ನ ನಾಜುಕಾಗಿ ತಳ್ಳಿ ಹಾಕುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದರೆ ಒಕ್ಕರಿಗ ಮತಗಳು ಕೈ ತಪ್ಪುವಂತ ಭೀತಿಯಲ್ಲಿ ಡಿಕೆಶಿ ಈಗ ಸೈಲೆಂಟ್ ಆಗಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳು ಕೈ ತಪ್ಪುವಂತ ಭಯದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೂ ನಾನು ರಿಯಾಕ್ಟ್ ಮಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ನಯವಾಗಿ ಅದನ್ನ ತಳ್ಳಿ ಹಾಕಿದ್ದಾರೆ ಇದೇ ಕಾರಣಕ್ಕೆ ಸುಮ್ಮನಿದ್ದಾರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿದೆ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಯಾರೇ ಮಾತನಾಡಿದ್ರು ಕೂಡ ಖಡಕ್ಕಾಗಿ ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ದಂತ ಡಿಕೆಶಿ ಅವರು ಇಷ್ಟು ಸೈಲೆಂಟ್ ಆಗಿರೋದಕ್ಕೆ ಬಲವಾದ ಕಾರಣ ಇರಲೇಬೇಕು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಅನುಸರಿಸಿದಂತ ಮಾದರಿಯನ್ನೇ ಲೋಕಸಭಾ ಚುನಾವಣೆ ವರೆಗೂ ಕೂಡ ಮುಂದುವರಿಸುವಂತ ಸಾಧ್ಯತೆ ಇದೆಯಾ ಡಿಕೆಶಿ ಅವರು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನು ಚೈತ್ರ ತಮ್ಮ ಗೊತ್ತು ಡಿಕೆಶಿ ಅವರಿಗೆ ಸಾಕಷ್ಟು ಕೋಪ ಇದೆ ಜೊತೆಗೆ ಅವರ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಏನಾದರೂ ಆರೋಪ ಮಾಡಿದ್ರೆ ಅದಕ್ಕೆ ಕಡಕ್ಕಾಗಿ ಒಂದು ರಿಪ್ಲೈ ಅನ್ನು ಕೊಡ್ತಾರೆ ಆದರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇತ್ತೀಚೆಗೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಗೂ ಹಿಂದೆ ಏನು ನಡೆದಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಅದು ಸಾಫ್ಟ್ ಕಾರ್ನರ್ ಜೊತೆಗೆ ಅವರ ಒಂದು ರಾಜಕೀಯ ಹಿರಿತನವನ್ನ ಕೂಡ ಇವಾಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಮಾತನಾಡೋದಲ್ಲ ನಾನು ಮಾತನಾಡಲ್ಲ ಕೆಲಸ ಮಾಡಿ ತೋರಿಸ್ತೀನಿ ಕೆಲಸ ಜನರ ಮನಸ್ಸಲ್ಲಿ ಉಳಿಯುತ್ತೆ ಅನ್ನುವಂತದ್ದು ಇದರ ಜೊತೆಗೆ ರಾಜಕಾರಣಿಗಳ ಯಾವುದೇ ಒಂದು ಮಾತು ನಡೆ ನುಡಿ ಆಗಿರಬಹುದು ಕೂಡ ಅದು ಮತಗಳ ಮೇಲೆ ಒಂದು ಕ್ರೂಡೀಕರಣ ಆಗಿರುತ್ತೆ ಕೇಂದ್ರೀಕರಣ ಆಗಿರುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸೋ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂತ ಸ್ಟ್ರಾಟಜಿನೇ ಈಗ ಲೋಕಸಭಾ ಚುನಾವಣೆಗೂ ಕೂಡ ಡಿಕೆ ಶಿವಕುಮಾರ್ ತೆಗೆದುಕೊಂಡು ಹೋಗಿರುವಂತದ್ದು ಯಾಕಂದ್ರೆ ಈಗ ಒಕ್ಕಲಿಗ ಸಮುದಾಯದ ನಾಯಕರು ಅಂತ ಬಂದ್ರೆ ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ನಿಲ್ತಾರೆ ಡಿಕೆ ಶಿವಕುಮಾರ್ ಅವರು ಕೂಡ ನಿಲ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸೋ ಇದೇ ಒಂದು ವಿಧಾನಸಭಾ ಚುನಾವಣೆ ಏನಿತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಕುಮಾರಸ್ವಾಮಿ ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಏನೇ ವಾಗ್ದಾಳಿಗಳನ್ನು ಮಾಡಿದ್ರು ಕೂಡ ಅವರು ನಮ್ಮ ಬ್ರದರ್ ಅವರು ನಮ್ಮ ದೊಡ್ಡಣ್ಣ ನಾನು ಅವರ ತಮ್ಮ ಅವರು ಏನು ಹೇಳಿದ್ರು ಕೂಡ ತಮ್ಮ ಕೇಳಬೇಕು ನಾನು ಕೇಳ್ತೀನಿ ಅನ್ನುವಂತ ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಅಲ್ಲೇ ರಿಯಾಕ್ಷನ್ ಕೂಡ ಮಾಡ್ತಿದ್ರು ಸೋ ಇದರ ಒಂದು ಪರಿಣಾಮ ಜೆಡಿಎಸ್ ಗೆ ಹೋಗಬೇಕಾದಂತ ಒಕ್ಕಲಿಗ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಕಡೆ ಬಂತು ಅದರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಕಾರಣ ಕೂಡ ಒಂದು ಸೋ ಇದೇ ರೀತಿಯಾಗಿ ಈಗ ಮೊನ್ನೆಯೂ ಕೂಡ ಅಷ್ಟೇ ಸಿಂಗಾಪುರದಿಂದ ಬಂದ ಬಳಿಕ ಯುರೋಪ್ ಪ್ರವಾಸದಿಂದ ಬಂದ ಬಳಿಕ ಕುಮಾರಸ್ವಾಮಿ ಅವರು ಸಾಕಷ್ಟು ಆರೋಪಗಳನ್ನ ಟೀಕೆಗಳನ್ನ ಏನು ಶಿವಕುಮಾರ್ ಅವರ ಮೇಲೆ ಮಾಡಿದ್ರು ಕೂಡ ಯಾವುದೇ ರಿಯಾಕ್ಷನ್ ಮಾಡಲಿಲ್ಲ ಸಾಫ್ಟ್ ಕಾರ್ನರ್ ಅಲ್ಲೇ ನಮ್ಮ ಬ್ರದರ್ ಅನ್ನುವಂಥದ್ದು ಸೊ ಯಾಕಂದ್ರೆ ಎಲ್ಲಿ ಅವ್ರಿಗೆ ವಿರುದ್ಧ ಮಾತಾಡಿದ್ರೆ ಒಕ್ಕಲಿಗ ಮತಗಳು ಚದುರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಕಾರಣದಿಂದ ಲೋಕಸಭೆವರೆಗೂ ಕೂಡ ಇದೇ ರೀತಿಯಾಗಿ ಒಕ್ಕಲಿಗ ಮತಗಳನ್ನ ಭದ್ರವಾಗಿ ಇಟ್ಕೊಳ್ಬೇಕು ಅಂತಾರೆ ಕುಮಾರಸ್ವಾಮಿ ವಿರುದ್ಧ ಆಗಿರ್ಬೋದು ಅಥವಾ ಒಕ್ಕಲಿಗ ಯಾವುದೇ ನಾಯಕರ ವಿರುದ್ಧ ನಾನು ಮಾತಾಡೋದಕ್ಕೆ ಹೋಗಬಾರ್ದು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣುತ್ತೆ ಸೊ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಚೈತ್ರ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಇನ್ಫಾರ್ಮೇಶನ್